2017 ಅಲ್ಲಿ ಕೂಡ ಒಂದು ಕ್ವೆಶ್ಚನ್ ಇದೆ 14 ಮಾರ್ಕ್ಸ್ ಗೆ ಬ್ರಾಂಚ್ ಅಕೌಂಟ್ ಅಲ್ಲಿ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಸ್ಟಾಕ್ ಆನ್ ಹ್ಯಾಂಡ್ ಬ್ರಾಂಚ್ 1/4/2016 ಡೆಟಾಸ್ ಬ್ರಾಂಚ್ 1/4/16 ಪೆಟಿ ಕ್ಯಾಶ್ ಬ್ರಾಂಚ್ 1/4/16 ಫರ್ನಿಚರ್ ಬ್ರಾಂಚ್ 1/4/16 ಪ್ರಿಪೇಡ್ ಇನ್ಶೂರೆನ್ಸ್ 1/4/16 outstanding salary 1/4/16 goods sent to branch 80,000 okay na amele cash sales made by branch 1,30,000 credit sales made by branch ellu tagolalla illi branch account alli tagolalla amount collected from branch adu tagoltivi amount received by head office directly from the branch debtors ಇದನ್ನ ಬ್ರಾಂಚ್ ಅಕೌಂಟ್ ಅಲ್ಲಿ ತಗೊಳ್ಳೋದಿಲ್ಲ ಆದ್ರೆ ಡೆಟಾರ್ಸ್ ಅಕೌಂಟ್ ಅಲ್ಲಿ ತಗೊಳ್ತೀವಿ ಡಿಸ್ಕೌಂಟ್ ಅಲೌಡ್ ಟು ಬ್ರಾಂಚ್ ಡೆಟಾರ್ಸ್ ಇದು ಕೂಡ ಡೆಟಾರ್ಸ್ ಅಕೌಂಟ್ ಅಲ್ಲೇ ತಗೊಳ್ತೀವಿ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ರೆಂಟ್ ಸ್ಯಾಲರೀಸ್ ಪೆಟಿ ಕ್ಯಾಶ್ ಇನ್ಶೂರೆನ್ಸ್ ಪ್ರೀಮಿಯಂ ಆದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಗೆ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಪೇಡ್ ಅಪ್ ಟು 30th ಜೂನ್ 2017 ಅಟ್ ದ ರೇಟ್ ಆಫ್ 600 ಪರ್ ಆನಮ್ ಅಂತ ಹೇಳ್ತಾರೆ ಅದು ನಾನು ಹೇಳ್ತೀನಿ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಬೈ ದ ಫ್ರಮ್ ದ ಬ್ರಾಂಚ್ ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಬೈ ದ ಡೆಟಾರ್ಸ್ ಸ್ಟಾಕ್ ಆನ್ ಹ್ಯಾಂಡ್ ಬ್ರಾಂಚ್ 2017 31st ಮಾರ್ಚ್ 2017 ಪೆಟಿ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್ 850 ಡಿಪ್ರಿಸಿಯೇಷನ್ ಬ್ರಾಂಚ್ ಫರ್ನಿಚರ್ 10% ಪರ್ ಆನಮ್ ಅಂತ ಕೊಟ್ಟಿದ್ದಾರೆ ಕರೆಕ್ಟಾ ಹಾಗಾದ್ರೆ ನಮಗೆ ಕೊಟ್ಟಿರೋ ಡೇಟ್ ಅಲ್ಲಿ ನಾವು ಬ್ರಾಂಚ್ ಅಕೌಂಟ್ ಮಾಡ್ತಾ ಇರೋದು 31st March 2017 ಅಲ್ಲಿ ಮಾಡ್ತಾ ಇದ್ದೀವಿ ಹೌದಾ ಇದು ಕ್ಲೋಸಿಂಗ್ ಡೇಟ್ ಅಂದ್ರೆ ಓಪನಿಂಗ್ ಡೇಟ್ ಏನಪ್ಪ ಆಗಿರುತ್ತೆ ಅಂದ್ರೆ 1/4/2016 ಆಗಿರುತ್ತೆ ಕರೆಕ್ಟಾ 1/4/2016 ಅಲ್ಲಿ ಏನೇನ್ ಕೊಟ್ಟಿದ್ದಾನೆ ಅವೆಲ್ಲ ಓಪನಿಂಗ್ ಅಸೆಟ್ಸ್ ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಏನೇನಿದೆ ಓಪನಿಂಗ್ ಅಂತ ಹೇಳಿದ್ರೆ ಸ್ಟಾಕ್ ಇದೆ ಎಷ್ಟು ಇದೆ 10,000 ರುಪೀಸ್ ಇದೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಏನು ಕೊಟ್ಟಿಲ್ಲ ಅಂದ್ರೆ ಎಲ್ಲ ಕಾಸ್ಟ್ ಪ್ರೈಸ್ ಅಲ್ಲೇ ಇದೆ ಅಂತ ಕ್ಲಿಯರಾ ಡೆಟಾರ್ಸ್ 4,000 ನಂಬರ್ ಹೇಳ್ರಪ್ಪ ಪೆಟಿ ಕ್ಯಾಶ್ 500 ಫರ್ನಿಚರ್ 2,000 ಪ್ರೀಪೇಡ್ ಇನ್ಶೂರೆನ್ಸ್ ಎಷ್ಟಿದೆ 150 ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದು ಲಯಬಿಲಿಟಿ ಬರುತ್ತೆ ಓಕೆನಾ ಓಪನಿಂಗ್ ಲಯಬಿಲಿಟಿ ಓಕೆನಾ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟು 100 ರುಪೀಸ್ ಕರೆಕ್ಟಾ ಈಗ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 16,650 ಬರ್ತಾ ಇದೆ ಈ ವರ್ಷ ಹೆಡ್ ಆಫೀಸ್ ಬ್ರಾಂಚ್ ಗೆ ಎಷ್ಟು ಗೂಡ್ಸ್ ಕಳಿಸಿದೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 80,000 ರುಪೀಸ್ ಗೂಡ್ಸ್ ಅನ್ನ ಕಳಿಸಿದೆ ಕರೆಕ್ಟಾ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಇದೆ ಹಾಗಾದ್ರೆ ಬೈ ಕ್ಯಾಶ್ ಅಕೌಂಟ್ ಹೌದಾ ಕ್ಯಾಶ್ ಸೇಲ್ಸ್ ಎಷ್ಟು ಮಾಡಿದಾರಪ್ಪ 1,30,000 ಕ್ಯಾಶ್ ಸೇಲ್ಸ್ ಮಾಡಿದ್ದಾರೆ ಕ್ರೆಡಿಟ್ ಸೇಲ್ಸ್ ತಗೊಳ್ತೀವ ಇಲ್ಲಿ ಅಂದ್ರೆ ತಗೊಳ್ಳಲ್ಲ ಕಲೆಕ್ಟೆಡ್ ಫ್ರಮ್ ಬ್ರಾಂಚ್ ಎಷ್ಟಿದೆಯಪ್ಪ 35,000 ಇದೆ ಅಲ್ಲಿಗೆ ಒಟ್ಟು 1,65,000 ರುಪೀಸ್ ನ ಹೆಡ್ ಆಫೀಸ್ ರಿಸೀವ್ ಮಾಡಿದೆ ಬ್ರಾಂಚ್ ಇಂದ ಅಮೌಂಟ್ ರಿಸೀವ್ ಬೈ ಹೆಡ್ ಆಫೀಸ್ ಡೈರೆಕ್ಟ್ಲಿ ತಗೊಳ್ಳಲ್ಲ ಎಂದೂ ಡಿಸ್ಕೌಂಟ್ ಅಲೌಡ್ ತಗೊಳ್ಳಲ್ಲ ಟೂ ಕ್ಯಾಶ್ ಅಕೌಂಟ್ ಕರೆಕ್ಟಾ ಎಕ್ಸ್ಪೆನ್ಸಸ್ ಪೇಡ್ ಬೈ ಏನೋ ಹೆಡ್ ಆಫೀಸ್ ವೆರಿ ಗುಡ್ ಕರೆಕ್ಟ್ ಏನೇನ್ ಕೊಟ್ಟಿದ್ಯಂತೆ ರೆಂಟ್ ಎಷ್ಟು ಕೊಟ್ಟಿದೆ 2,000 ಸ್ಯಾಲರೀಸ್ 2,400 ಪ್ರತಿ ಕ್ಯಾಶ್ 1,000 ಕರೆಕ್ಟಾ ಇನ್ಶೂರೆನ್ಸ್ ಇದೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಇದನ್ನ ಟೋಟಲ್ ಮಾಡ್ಬೇಡ
5400 31st March 2017 ಆದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಕೊಟ್ಟಿರೋದು ಎಲ್ಲಿವರೆಗೂ ಅಂತೆ June 2017 ವರೆಗೂ ಕೊಟ್ಟಿದ್ದಾನಂತೆ ಕರೆಕ್ಟಾ ಅವನೇ ಹೇಳಿದಾನೆ ನೋಡಿ ಕ್ವಶನ್ ಅಲ್ಲಿ ಏನ್ ಹೇಳಿದಾನೆ ನೋಡಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಪೇಡ್ ಅಪ್ ಟು 30th of June 2017 ಕರೆಕ್ಟಾ 2017 30th June ಅಂದ್ರೆ ಮಾರ್ಚ್ ಆದ್ಮೇಲೆ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳದ್ದು ಇನ್ಶೂರೆನ್ಸ್ ಪ್ರೀಮಿಯಂ ನ ಮುಂಚಿತವಾಗ್ಲೇ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾನೆ ಕರೆಕ್ಟಾ ಅಲ್ಲಿಗೆ ಎಕ್ಸ್ಪೆನ್ಸಸ್ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ವಿ ಪ್ರೀಪೇಡ್ ಆಗುತ್ತೆ ಕರೆಕ್ಟಾ ನಾವು ಈ 600 ರೂಪಾಯಿ 600 ರೂಪೀಸ್ ಅಲ್ಲಿ ಕೇಳಿಸ್ಕೊಳ್ಳೋ ಅರ್ಥಮ ಈ 600 ರೂಪೀಸ್ ಇನ್ಶೂರೆನ್ಸ್ ಪ್ರೀಮಿಯಂ ಈ ವರ್ಷದ ಮಾತ್ರ ತಗೊಳ್ಬೇಕು ಆದ್ರೆ ಈ 600 ಅಲ್ಲಿ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ಸೇರ್ಕೊಂಡಿದೆ ಅದು ಅದಕ್ಕೆ ನಾವೇನ್ ಮಾಡಬೇಕು ಮೈನಸ್ ಮಾಡಬೇಕು ಏನಂತ ಮೈನಸ್ ಮಾಡ್ತೀವಿ ಪ್ರೀಪೇಡ್ ಇನ್ಶೂರೆನ್ಸ್ ಎಷ್ಟು ಬರುತ್ತೆ ಸರ್ ಅಂದ್ರೆ 600 ರೂಪೀಸ್ 12 ಮಂತ್ಸ್ ಆದ್ರೆ 3 ಮಂತ್ಸ್ ಗೆ ಎಷ್ಟಾಗುತ್ತೆ 150 ರೂಪೀಸ್ ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಈ ವರ್ಷದ ಎಕ್ಸ್ಪೆನ್ಸಸ್ ಎಷ್ಟಪ್ಪ ಅಂದ್ರೆ 450 ರೂಪೀಸ್ ಮಾತ್ರ ಅರ್ಥ ಆಯ್ತಾ ಇನ್ನೇನ್ ಕೊಟ್ಟಿದ್ದಾರೆ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಫ್ರಮ್ ಬ್ರಾಂಚ್ ಅಂತ ಇದೆ ಬೈ ಜಿ ಎಸ್ ಟಿ ಅಕೌಂಟ್ ಹೌದಾ ರಿಟರ್ನ್ ಎಷ್ಟಪ್ಪ ಅಮೌಂಟ್ 1000 ನೆಕ್ಸ್ಟ್ ಏನಿದೆ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಡೆಟರ್ಸ್ ತಗೊಳ್ಳಲ್ಲ ಸ್ಟಾಕ್ ಆನ್ ಹ್ಯಾಂಡ್ ಇದು ಕ್ಲೋಸಿಂಗ್ ಅಸೆಟ್ಸ್ ಕರೆಕ್ಟಾ ಕ್ಲೋಸಿಂಗ್ ಅಸೆಟ್ಸ್ ಏನಿದೆ ಸ್ಟಾಕ್ ಎಷ್ಟಿದ್ಯಪ್ಪ 5000 ಇದೆ ಕರೆಕ್ಟಾ ಬಂದ್ಬಿಡೋಣ ಇಲ್ಲೇ ಇಲ್ಲೇ ಬಂದ್ಬಿಡೋಣ ಪೆಟಿ ಕ್ಯಾಶ್ ಎಷ್ಟಿದೆಯಂತೆ 850 ಇದೆಯಂತೆ ಕರೆಕ್ಟಾ ಫರ್ನಿಚರ್ ಇಲ್ಲಿ ಏನೇನಿದೆಯಪ್ಪ ಸ್ಟಾಕ್ ಓಪನಿಂಗ್ ಇದೆ ಕ್ಲೋಸಿಂಗ್ ಇದೆ ಪೆಟಿ ಕ್ಯಾಶ್ ಇದೆ ಪೆಟಿ ಕ್ಯಾಶ್ ಇದೆ ಡೇಟಾಸ್ ಡೇಟಾಸ್ ಗೊತ್ತಿಲ್ಲ ಫರ್ನಿಚರ್ ಗೊತ್ತಿದೆ ಕರೆಕ್ಟಾ ನೋಡಿ ಫರ್ನಿಚರ್ ಎಷ್ಟಿದೆಯಪ್ಪ 2000 ರೂಪೀಸ್ ಇದೆ ಇದರಲ್ಲಿ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಎಷ್ಟಂತೆ 10% ಅಂತೆ 200 ರೂಪಾಯಿ ಹೋದ್ರೆ ಇನ್ನ 1800 ರೂಪಾಯಿ ಇರುತ್ತೆ ಓಕೆನಾ ಈಗ ನಮಗೆ ಗೊತ್ತಾಗಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಡೆಟಾಸ್ ನಮಗೆ ಗೊತ್ತಾಗಬೇಕಾಗಿರೋದು ಯಾವ್ದು ಡೆಟಾಸ್ ಎಷ್ಟಿದೆ ಡೆಟಾಸ್ ಗೊತ್ತಿಲ್ಲ ಈಗ ಅದಕ್ಕೆ ಒಂದು ಡೆಟಾರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಡೆಟಾರ್ಸ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಎಷ್ಟಿದೆಯಪ್ಪ ಓಪನಿಂಗ್ ಬ್ಯಾಲೆನ್ಸ್ ಡೆಟಾರ್ಸ್ 4000 ಇದೆ ಕರೆಕ್ಟಾ ಈ ವರ್ಷ ಕ್ರೆಡಿಟ್ ಸೇಲ್ಸ್ ನಾನು ಹೇಳಿ ಹೇಳ್ದವಾಗ್ಲಿ ಇದು ಬರ್ದ್ಬಿಡ್ಬೇಕು ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ ಎಷ್ಟಿದೆ ಕ್ರೆಡಿಟ್ ಸೇಲ್ಸ್ 40000 ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಕರೆಕ್ಟಾ ನೋಡಿ ಬೈ ಹೆಡ್ ಆಫೀಸ್ ಅಕೌಂಟ್ ಹೌದಾ ಬೈ ಹೆಡ್ ಆಫೀಸ್ ಅಕೌಂಟ್ ನಮ್ಮ ಡೆಟಾರ್ಸ್ ನಮ್ಮ ಕಸ್ಟಮರ್ಸ್ ಯಾರೋ ದುಡ್ಡು ಕೊಡ್ಬೇಕಲ್ವಾ ಅವರು ನಮಗ್ ಕೊಡ್ದ ಹಾಗೆ ಡೈರೆಕ್ಟ್ ಆಗಿ ಯಾರು ಕೊಟ್ಟಿದ್ದಾರೆ ಹೆಡ್ ಆಫೀಸ್ಗೆ ಕೊಟ್ಟಿದ್ದಾರೆ ಅದಕ್ಕೆ ಹೆಡ್ ಆಫೀಸ್ ಅಕೌಂಟ್ ಅಂತ ಹೇಳಿ ಎಷ್ಟು ಹಾಕೊಳ್ತೀವಿ 2000 ರೂಪೀಸ್ ಹಾಕೊಳ್ತೀವಿ ಓಕೆನಾ ನೆಕ್ಸ್ಟ್ ಡಿಸ್ಕೌಂಟ್ ಬೇರೆ ಕೊಟ್ಟಿದ್ವಿ ಎಷ್ಟು ಕೊಟ್ಟಿದೀವಿ 100 ರೂಪೀಸ್ ಡಿಸ್ಕೌಂಟ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಡೆಟಾರ್ಸ್ ಅಂತ ಹೇಳ್ತಾ ಇದ್ದಾರೆ ಹೌದಾ ಎಷ್ಟಿದೆ 2000 ರೂಪೀಸ್ ಇದೆ ಕ್ಯಾಶ್ ಅಕೌಂಟ್ ನೋಡಿ ಎಷ್ಟು ಬ್ರಾಂಚ್ ಇಂದ ಬ್ರಾಂಚ್ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದೆ ರಿಸೀವ್ ಫ್ರಮ್ ಏನೋ ಡೆಟಾರ್ಸ್ ಎಷ್ಟಿದೆ 35000 ರೂಪೀಸ್ ದುಡ್ಡನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಕರೆಕ್ಟಾ ಹಾಗಾದ್ರೆ ಒಟ್ಟು ನಮ್ಮ ಹತ್ರ ನಮಗೆ ಒಟ್ಟು 44000 ರೂಪೀಸ್ ದುಡ್ಡು ಬರಬೇಕಾಗಿತ್ತು ಹೌದಾ ಇನ್ನ ಎಷ್ಟು ಬರಬೇಕು ನಮಗೆ ಅಂತ ಹೇಳಿದ್ರೆ 1, 8, 10, 14, 4900 ಬರಬೇಕು ಹೌದಾ ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್
ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೀತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಡೆಟಾರ್ಸ್ ಅಮೌಂಟ್ ಎಷ್ಟು ಬಂತು? 4900 ಬಂತು. ಅರ್ಥ ಆಯ್ತಾ? ಇನ್ನೇನಾದ್ರು ಇದೆಯಾ? ಇನ್ನೇನು ಅಲ್ಲಿದೆ ನೋಡಿ, ಅಮೌಂಟ್ ರಿಸೀವ್ ಬೈ ದಿ ಹೆಡ್ ಆಫೀಸ್ ಡೈರೆಕ್ಟ್ಲಿ ಫ್ರಮ್ ದ ಬ್ರಾಂಚ್ ಡೆಟಾರ್ಸ್. ಇದು ರಿಟರ್ನ್ ಅಲ್ಲಿ ಇದೆ ನೋಡಿ, ಗೂಡ್ಸ್ ರಿಟರ್ನ್ ಬೈ ಟು ಬ್ರಾಂಚ್ ಬೈ ಡೆಟಾರ್ಸ್, ಅದು 2000 ಇದೆ. ಇದೆಯಾ? ಇದೆ, ಹಾಕೊಳ್ಬೇಕು. ಓಕೆನಾ? ಈಗ 4900 ಬರ್ತಾ ಇದೆ. ಈಗ ಪ್ರಾಫಿಟ್ ಲಾಸ್ ಕ್ಯಾಲ್ಕುಲೇಟ್ ಮಾಡ. ಎಷ್ಟು ಅಂತ ನೋಡಿ, 5, 9, 10, 25, 26, 27, 28, 650 ಬರ್ತಾರೆ. ಇದಕ್ಕೆ 15, 5, 9, 16, 12, 18, 19, 20, 21, 22, 23, 24, 25, 26, 27, 28, 29, 30. ಇದು ನಾವು ಏನಂತ ಕರೆಯೋಣ? ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್. ಏನ